ಶಿವಮೊಗ್ಗದಲ್ಲಿ ಎಸ್ಡಿಪಿಐ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಪ್ರೇಮ್ ಸಿಂಗ್ ಪ್ರಕರಣ ಸಂಬಂಧ ಹಲವರನ್ನ ಬಂಧಿಸಿದ್ದ ಪೊಲೀಸರು ಇದೀಗ ಎಸ್ಡಿಪಿಐ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ದಾರೆ ತನ್ವೀರ್ ನದೀಮ್ ಮತ್ತು ರೆಹಮಾನ್ ಹಾಗೂ ಎ ಒನ್ ಆರೋಪಿ ಜಬಿ ಮನೆಯ ಮೇಲೂ ಕೂಡ ದಾಳಿ ನಡೆದಿತ್ತು ದಾಳಿಯಲ್ಲಿ ಮಹತ್ವದ ದಾಖಲೆ ಸಂಗ್ರಹಿಸಲಾಗಿದೆ ಎಂಬ ಮಾಹಿತಿ ಇದೆ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಕಚೇರಿಗೆ ಎಸ್ಪಿ ಪ್ರಸಾದ್ ನೇತೃತ್ವದಲ್ಲಿ ಸರ್ಚ್ ವಾರೆಂಟ್ ಸಮೇತ ತೆರಳಿ ದಾಳಿ ನಡೆಸಲಾಗಿದೆ ಕಚೇರಿ ಸೀಸ ಮಾಡದೆ ಕೇವಲ ದಾಖಲೆ ಪರಿಶೀಲನೆ ಮಾಡಲಾಗಿದೆ ದೊಡ್ಡಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಕುಂಸಿ ಇನ್ಸ್ಪೆಕ್ಟರ್ ಹರೀಶ್ ಪಾಟೀಲ್ ವಿನೋಭ ನಗರ ಠಾಣೆಯ ರವಿ ಕುಮಾರ್ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ ತುಂಗಾನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ ಪರಿಶೀಲನೆ ತಂದದಲ್ಲಿದ್ದರು ನಾಲ್ಕು